ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹಲವು ಭಾಗಗಳಲ್ಲಿ ಸುಮಾರು 17 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ, ಟಾರ್ ರಸ್ತೆ ಹಾಗೂ ಚರಂಡಿ ರಸ್ತೆಗೆ ಶಾಸಕ ಮಸಾಲ ಜಯರಾಮ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಸುಮಾರು 30-40 ವರ್ಷಗಳಿಂದ ಕಾಣದಂತಹ ಅಭಿವೃದ್ಧಿ ನಾನು ಶಾಸಕರಾದ ಮೇಲೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಅಭಿವೃದ್ಧಿ ಎನ್ನುವುದು ಮೂಲ ಮಂತ್ರವಾಗಿದೆ. ಹಾಗಾಗಿ ಈ ಭಾಗದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇಲ್ಲದಂತೆ ಆಡಳಿತವನ್ನ ಮಾಡುತ್ತಿದ್ದೇನೆ. ಇದುವರೆಗೂ ಆಡಳಿತ ಮಾಡುತ್ತಿದ್ದವರು ಕೇವಲ ಮತಕ್ಕೋಸ್ಕರ ಈ ಜನರನ್ನ ಬಳಸಿಕೊಂಡಿದ್ದರು. ಆದರೆ ನಾನು ಬಂದ ಮೇಲೆ ಈ ಭಾಗದ ಅಭಿವೃದ್ಧಿಯೇ ಬದಲಾವಣೆಯಾಗಿದೆ ಎಂದು ತಿಳಿಸಿದರು. ರಸ್ತೆಯ ಗುದ್ದಲಿ ಪೂಜೆ ಮಾಡಿದೀವಿ, ಮತ್ತೆ ಈಗ ತಾನೇ ಮೈಸಂದ್ರ ಒಬ್ಬನೇ ಸುಮಾರು 3 ಕೋಟಿ ರೂಪಾಯಿ ರಸ್ತೆ, ಮತ್ತೆ ಇದು ಚೆಕ್ ಡ್ಯಾಮ್ದ ಪೂಜೆ ಮುಗಿಸ್ಕೊಂಡು ಬಂದ್ವಿ, ಅಲ್ಲಿ ಉದ್ಘಾಟನೆ ಮಾಡ್ಕೊಂಡು ಬಂದ್ವಿ. ಇವತ್ತು ಈ ಭಾಗದಲ್ಲಿ ಸುಮಾರು ವರ್ಷದಿಂದ ಆಗದಂತ ಕೆಲಸಗಳು ಇವತ್ತು ಆಗ್ತಾ ಇದೆ. ಸುಮಾರು 25 ವರ್ಷದಿಂದ ಇವತ್ತು 30 ವರ್ಷದಿಂದ ಏನು ಮೌನಹಳ್ಳಿಯಿಂದ ಗಡಿ ಭಾಗ ಇರ್ತಕ್ಕಂಥ ಕುಣಿಗಲ್ ಬಾರ್ಡ್ರ್ ಗಡಿಗೊಳಗೆ ಯಾವುದೇ ರಸ್ತೆ ಆಗಿರಲಿಲ್ಲ, ಚೀರ್ನಹಳ್ಳಿಯಿಂದ ಸಿಂಗನಹಳ್ಳಿ ಗಂಟ ರಸ್ತೆ ಆಗಿರಲಿಲ್ಲ. ನಾನೇ ಬಂದು ನಾನೇ ಭಾರಿ ಬೇಸರ ಪಟ್ಟಿದ್ದ ದಿನಗಳು ಸಹಿತ ಇದೆ. ಇವತ್ತು ಈ ಭಾಗಕ್ಕೆ ಕೋವಿಡ್ ಬರಲಿಲ್ಲ ಅಂದರೆ ಬೇಗ ಕೆಲಸ ಬೇಕಾಯಿತು. ಇವತ್ತು ಒಂದು 17 ಕೋಟಿ ರೂಪಾಯಿ ಹೆಚ್ಚಲ್ಲಿ ಈ ಕಡೆ ಭಾಗದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಮತ್ತು ತಾರ್ ರಸ್ತೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಸುಮಾರು ದೃಷ್ಟಿಯಿಂದ ಈ ಕಡೆ ಇತಿ ಮಾತ್ರ ಮಾಡಿಕೊಂಡಿದ್ರು, ಏನು ನಮ್ಮ ಮತಕ್ಕೂ ಮಾತ್ರ ಮಾಡಿಕೊಂಡಿದ್ರು ಈ ಕಡೆ ಜನಗಳನ್ನ, ನಮ್ಮ ಕಡೆ ಹೋಬಳಿ ಜನಗಳು ಈ ಕಡೆ ಸಿ ಎಸ್ ಪಿ ಹೋಬಳಿಯನ್ನು ಮತದಾನಕ್ಕೆ ಮಾತ್ರ ಮಾಡಿಕೊ ಅಭಿವೃದ್ಧಿಗೆ ಯಾವುದು ಕಡೆಗೂ ಈ ಕಡೆ ಅಲಕ್ಷ್ಯ ತೋರಿಸಿದ್ರು. ಇವತ್ತು ನಾನು ಗೆದ್ದ ನಂತರ ಸುಮಾರು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ರಸ್ತೆ ಆಗ್ತಾಯಿದೆ, ಸಿಸಿ ರಸ್ತೆ ಇದೆ, ಚರಂಡಿ ಆಗ್ತಾಯಿದೆ, ವಿದ್ಯುತ್ ಶಕ್ತಿ ಸಮಸ್ಯೆಗಳು ಪರಿಹಾರ ಆಗ್ತಾಯಿದೆ, ಇರ್ತಕ್ಕಂಥ ಕಟ್ಟಕಡೆ ಕಟ್ಟೆಗಳು ಕೆರೆಗಳು ತುಂಬಿಸಿಗೊತ್ತು. ಈ ಒಂದು ರೈತರ ಜೀವನದಲ್ಲಿ ಸಂತಸದ ದಿನಗಳನ್ನ ತಂದಿದ್ದೀನಿ ಅಂತ ನನಗೆ ಇಷ್ಟಪಡ್ತೀನಿ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂದಿದ್ದೆ ಹೆಚ್ಚಿನಹಳ್ಳಿ ಇರಲಿ, ನಾನಹಳ್ಳಿ ಇರಲಿ, ನೆಟ್ಟೆಕೆರೆ ಇರಲಿ, ಮಣಕುಪ್ಪೆ ಇರಲಿ, ಏನು ಮಾವನಹಳ್ಳಿ ಇರಲಿ, ಚಂಗಾವಿ ಇರಲಿ, ಹಿಡಗೂರು ಇರಲಿ, ಒಂದು ಕರೆನೂ ಸಹ ತುಂಬಿಸಿರಲಿಲ್ಲ. ಎನ್ನುವುದನ್ನು ಇವತ್ತು ನಾನು ಸಹಕಾರ ಕೊಟ್ಟಳಾಗಿ ಈ ಚೀರ್ನಹಳ್ಳಿ ಕೆರೆ ತುಂಬಿದೆ, ನೆಟ್ಟೆಕೆರೆ ಕೆರೆ ತುಂಬಿದೆ, ಈ ಕಡೆ ಇರ್ತಕ್ಕಂಥ ಭಾಗ ಈಗಲೂ ಒಂದು ಲಿಫ್ಟ್ ಮಾಡ್ಕೊಂಡು ನೀರು ತುಂಬ್ಕೊಂಡಿದ್ದೀವಿ ಕೆರೆ ಕೆರೆಗಳು. ಈ ಕಡೆ ಚೀರ್ನಹಳ್ಳಿ ಮತ್ತು ನೆಟ್ಟೆಕೆರೆದು ಆ ನಾರ್ನಹಳ್ಳಿದು ಈ 3 ಕೆರೆನ ಲಿಫ್ಟ್ ಮಾಡ್ಕೊಂಡು ನೀರು ತುಂಬಿಸ್ಕೊಂಡು ಇವತ್ತು ರೈತರುಗಳು ಅನುಕೂಲ ಮಾಡಿಕೊಟ್ಟಿದ್ದೀವಿ. ನಾನು ಸರಿ ಸಹಕಾರ ಕೊಟ್ಟು ಮತ್ತು ರೈತರು ಸಹಕಾರ ತೊಗೊಂಡು ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳು ಅಭಿವೃದ್ಧಿ ಕಾಣ್ತವೆ, ಊರುಗಳು ಟಾರ್ ರಸ್ತೆ ಆಗಿದೆ. ಇವತ್ತು 80% ನಾನು ಕೊಟ್ಟಂಥ ಆಶ್ವಾಸನೆ ನೆರವೇರಿಸಿದ್ದೀನಿ ಅಂತ ನನಗೊಂದು ನೆಮ್ಮದಿ ಸಹಿತ ಕಾಣ್ತಾ ಇದೆ. ಇವತ್ತು ಇನ್ನೂ ಸಹಿತ ಕೆಲಸ ಇದೆ, ಮುಂದಿನ ಕೂಡ ಈ ಕ್ಷೇತ್ರದ ನನ್ನ ಎಲ್ಲ ಆತ್ಮೀಯ ಸಾರ್ವಜನಿಕರು ಮತ್ತು ನನ್ನ ರೈತ ಬಂಧುಗಳನ್ನ ಜೊತೆ ಇರ್ತಾರೆ. ನಾನು ಈ ಕ್ಷೇತ್ರ ತುರುವೇಕರ ಕ್ಷೇತ್ರ ಅಭಿವೃದ್ಧಿ ಕಡೆ ಗಮನ ಹರಿಸಿ ಎಲ್ಲ ಕೆಲಸ ಮಾಡ್ತೀನಿ. ಇವತ್ತು ಆದರೆ ಎಷ್ಟಾಗಬೇಕು ಅಷ್ಟು ಕೆಲಸ ಆಗಿದೆ. ಇವತ್ತು ಏನು ಮಣೆಕುಪ್ಪೆಯಿಂದ ಸಿ ಎಸ್ಪುರಿಂದ ಕಲ್ಲೂರು, ಕಲ್ಲೂರಿಂದ ಈ ದಂಡಿಸಿರ ಬಾಂಡ್ಸರ ಗಂಟೆ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಇವತ್ತು ಸಿ ಎಸ್ಪುರದ ಕೆರೆಯಿಂದ ಇರ್ತ ರಸ್ತೆ ಸುಮಾರು ಆಲೆ 20-30 ವರ್ಷದ ಮಾಡಿರಲೇ ಇಲ್ಲ. ಸಿ ಎಸ್ಪುರ ಕೆರೆಯಿಂದ ರಸ್ತೆ ಅದು 5 ಕೋಟಿ ವೆಚ್ಚ ಮಾಡ್ತಾ ಇದ್ದೀವಿ. ಸುಮಾರು 15-17 ಕೋಟಿ ರೂಪಾಯಿ ಹೆಚ್ಚಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ನನಗೆ ಭಾರಿ ಖುಷಿ ತಂದಿದೆ. ಸನ್ಮಾನ ಕೊಡ್ತಾರೆ ಸರ್, ನಮ್ಮ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಆ ಥರ ಇಲ್ಲ. ನಮಗೆ ಗೊತ್ತಿರಲಿ ಏನು ನಮ್ಮ ಜಗ್ಗೇಶ್ ಅಂತರಿಗೆ ಏನು ಯಾವ ಥರ ಒಂದು ನಡೆಸ್ಕೊಂಡಿದೆ ಈ ಒಂದು ರಾಜಕೀಯದಲ್ಲಿ, ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಗೊತ್ತಿದೆ. ಈಗ ಇರ್ತಕ್ಕಂಥ ಎಷ್ಟು ಸ್ಟೇಟ್ ಇದೆ, ಇಷ್ಟು ಜಿಲ್ಲೆ ಇದೆ, ತುರುವೇಕರೆ ಯಾಕೆ ಗುರುಸ್ಬಿಟ್ಟು ನಮ್ಮ ಜಗ್ಗೇಶ್ ಅಣ್ಣರಿಗೆ ಅಧಿಕಾರ ಕೊಟ್ಟಿದೆ? ವಿಧಾನ ಪರಿಷತ್ ವಿಧಾನ ರಾಜ್ಯಸಭಾ ಸದಸ್ಯ ಮಾಡಿದೆ, ಲೆಕ್ಕ ಹಾಕಿ ನೀವು. ಯಾವುದು ಸಹಿತ ಕಟ್ಟಕಡೆ ಕಾರ್ಯಕರ್ತರಿಗೂ ಸಹಿತ ಒಂದು ಅಧಿಕಾರ ಕೊಡುವಂಥ ಪಕ್ಷವೇ ಒಂದಿದೆ ಅಂತಂದ್ರೆ ಏಕೈಕ ಭಾರತೀಯ ಜನತಾ ಪಾರ್ಟಿ. ಎಲ್ಲ ಒಂದು ಕಡೆ ಗೋಸ್ಕರ ಮಾಡಿದ್ದಾರೆ ಸರ್. ಇವತ್ತು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಯಾಕೆ ಮಾಡಿದ್ದಾರೆ? ಇಬ್ಬರನ್ನ ಸಚಿವರು ಮಾಡಿದ್ದಾರೆ, ಒಬ್ಬರು ರಾಜ್ಯಸಭಾ ಸದಸ್ಯರು ಮಾಡಿದ್ದಾರೆ. ಅಭಿವೃದ್ಧಿ ಕಡೆ ಮಾಡೋಕ್ಕೆ ಮಾಡಿರೋದು ಇವತ್ತು ಅಭಿವೃದ್ಧಿ ಯಾಕೆ? ಕಟ್ಟಕಡೆ ಕಾರ್ಯಕರ್ತರು ಗುರುಸಿಕೊಟ್ಟರೆ ಇದೊಂದೇ ನಿದರ್ಶನ ಅಂತ ನಮಗೆ ನಮ್ಗೆ ಗೊತ್ತಿದೆ ಅಲ್ಲ. ಚಲವಾದ ರಾಮಸ್ವಾಮಿ ಅಲ್ಲಿದ್ದರು, ರಾಮಸ್ವಾಮಿ ಇನ್ನೊಬ್ರು ರಾಮಸ್ವಾಮಿ ನಮ್ಮ ಚಿತ್ರದುರ್ಗ ಎಂ ಪಿ ಅವ್ರು ಒಂದ್ಸಲ ಫಸ್ಟ್ ಟೈಮ್ ಎಂ ಪಿ ಆಗಿರೋದು. ಅವ್ರ ನೆಕ್ಸ್ಟ್ ಸೆಂಟ್ರಲ್ಲಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರು, ಶೋಭಾಕರ್ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರು. ಪಕ್ಷ ಎಲ್ಲರಿಗೂ ಮನ್ನಣೆ ಕೊಡ್ತದೆ, ಯಾವುದೇ ಕಾರಣಕ್ಕೂ ವಿಜಯೇಂದ್ರಿಗೆ ಬಿಡೋದಿಲ್ಲ, ಪಕ್ಷ ಕೈ ಬಿಡೋದ, ಪಕ್ಷ ಒಳ್ಳೆ ಅಧಿಕಾರ ಕೊಡ್ತಾಯಿದೆ. ನನಗಂತೂ ರಾಜ್ಯದ ಬರ್ತಾರಾ, ಕಾಂಗ್ರೆಸ್ ಅವ್ರ ನಿಮಿತ್ತ ಬರ್ತಾರಾ ಅಂತ 3ನೇ ಅಭ್ಯರ್ಥಿ ಸರ್. ಪಕ್ಷದ ಈಗಾಲೇ ತಾವು ನೋಡಿದ್ದೀರಿ, ನಿಮಗೆ ಗೊತ್ತೋ 10 ತಾರೀಕು ಯಾರು ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನಮ್ಮ ಪಕ್ಷ ನಾವಂತೂ ಗೆದ್ದಂತೂ 3 ಸೀಟು ಗೆದ್ದೀವಿ ಅಂತ ಹೇಳಿ ನಮಗೆ ಪೂರ್ತಿ ವಿಶ್ವಾಸ ಇದೆ. ಅವ್ರು ಗೆದ್ದೇ ಗೆದ್ದಿವಿ, ನಮಗೆ ಸಹಕಾರ ಕೊಡೋಕ್ಕಾಗಲೇ ಎರಡು ಪಕ್ಷರು ತುದಿಗಾಲು ನಿಂತವ್ರು ಎರಡು ಪಕ್ಷ ಸಹಕಾರ ಕೊಡ್ತಾರೆ. ಎಲ್ಲ ಅಂತ ಹಿಂದುತ್ವ ಹಿಂದೂಗಳನ್ನ ಕೊಲೆ ಮಾಡಿದವರು ಹಿಂದೂ ದೇವಸ್ಥಾನ ಮುಗಿಸ್ತು ಅಂತ ನಾವು ಓದಿದ್ದೀವಿ ಇಲ್ಲ, ನಮ್ಮ ಕರ್ಮ ಅನಿಸುತ್ತೆ. ಇವಾಗ ಇಲ್ಲಿಗಂಡು ಇವಾಗ ಗೊತ್ತಾಗ್ತಾ ಇದೆ ಅವ್ನು ಎಷ್ಟು ಹಿಂದೂ ದೇವಸ್ಥಾನ ಕೆಡುವವನೆ, ಎಷ್ಟು ಹಿಂದೂ ಜನಗಳನ್ನ ಆಡ್ ಮಾಡೋ, ಎಷ್ಟು ದಂಡಯಾತ್ರೆ ಮಾಡಿ ಯಾವ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಐತಿಹಾಸಿಕ ಇರ್ತಕ್ಕಂಥ ದೇವಸ್ಥಾನವನ್ನು 800,000 ವರ್ಷ ಇರ್ತಕ್ಕಂಥ 50-50 ದೇವಸ್ಥಾನದ ನುಗ್ಗಿ ಹೊಡೆದಿರೋದು ಎಲ್ಲ ಅವ್ರು ಮಾಡಿರೋದು ಗೊತ್ತಾಯ್ತಾ ಇದೆ. ನಾವು ಓದಿ ನಮ್ಮ ಕರ್ಮಗಳದು, ಅವರು ತೆಗಿಯೋ ತಪ್ಪಲ್ಲ, ತೆಗಿಲೇಬೇಕಾರೆ ಅಂತ ಮತಾಂಧರುಗಳನ್ನ ಹಿಂದೂನ
ಅವರು ಹಿಂದೂ ದೇಶದಲ್ಲಿ ಹುಟ್ಟಿ ಹಿಂದುತ್ವ ಇದ್ರೆ ಇರಬೇಕು, ಹಿಂದೂ ಹಿಂದೂ ಬಗ್ಗೆ ಒಲೈಕೆ ಇಲ್ಲ ಅಂದ್ರೆ ಹುಟ್ಟೋಗ್ಬೋದು ಅವರು. ನಮ್ಗೆ ಈಗ ಗೊತ್ತಾಗ್ತೈತೆ ಹಿಂದುತ್ವ ಏನು, ಹಿಂದುತ್ವದಲ್ಲಿ ಯಾಕೆ ತಮ್ಮನ್ನು ಹಿಂಗೆಲ್ಲ ಮಾಡಿ ನಡೆಸ್ಕೊಂಡಿದ್ದಾರೆ ಅಂತೇಳಿ ಯಾರು ಆ ಒಂದು ಏರಿದ್ರು ಅಂತೇಳಿ. ಈಗಿನ ಜನಾಂಗಕ್ಕೆ ಆ ಹಿಂದುತ್ವ ಇರ್ತಕ್ಕಂಥ ಮುಸ್ಲಿಮ ಏನು ಔರಂಗಜೇಬನ್ ಹೋದಕ್ಕೆ ಯಾರು ರೆಡಿ ಇಲ್ಲ ಸರ್. ಈಗ ನಮ್ಮ ಹಿಂದೂ ದೇಶ ಯಾರನ್ನು ಓದ್ಬೇಕು ಸರ್? ಈಗ ಏನೇಳಿ ಯಾರು ನೋಡ್ಬೇಕು ಅಂತ ಹೇಳ್ತೀರಿ ನೀವು ಸರ್? ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾರೆ, ದೇಶಕ್ಕೆ ಸಂಸ್ಕೃತಿ ಓಡಾಡ್ತಾರೆ, ಹಿಂದುತ್ವ ಪರ ಇರೋರು ಓದನ, ಅವ್ರದ್ಯಾಕೆ ಓದ್ಬೇಕು ತಾವು? ಇದೇ ಸಂದರ್ಭದಲ್ಲಿ ರಾಮಲಿಂಗೇಗೌಡ, ಪ್ರದೀಪ್ ಕುಮಾರ್, ಚೆನ್ನಿಂಗಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಂಪರಾಜು, ಲೋಕೇಶ್, ಚಿದಾನಂದ್, ಕಿರಣ್ ಕುಮಾರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಭಾನುಪ್ರಕಾಶ್, ಮೂಡಲಗಿರಿಯಪ್ಪ, ಶಂಕರ್, ಮರಿಯಣ್ಣ, ಕೊಂಡಜ್ಜಿ, ವಿಶ್ವನಾಥ್ ಸೇರಿದಂತೆ ಈ ಭಾಗದ ಎಲ್ಲ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರುಗಳು ಹಾಜರಿದ್ದರು.